ಅವರಿಗೆ ನೀವು ಅವಾಗಿಂದ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಿದ್ರೆ ಮೂಲ ಸ್ವಂತ ಊರು ಯಾವುದು ಸರ್? ನಮ್ಮದು ಇಳ್ಕಲ್ಲು, ಬಾಗಲಕೋಟೆ ಹತ್ರ. ಅಂದ್ರೆ ಡೈಲೆಕ್ಟ್ ನಾನು ಬೆಂಗಳೂರು ಭಾಷೆ ಮಾತಾಡಿದ್ರು ಸ್ವಲ್ಪ ಸ್ವಲ್ಪ ಗೊತ್ತಾಗ್ಬಿಡುತ್ತೆ ನಮ್ಮ ನಾರ್ತ್ ಕರ್ನಾಟಕ ಆಕ್ಸೆಂಟ್. ಅಲ್ಲೆಲ್ಲ ಹೇಗಿದೆ ಸರ್ ನಿಮ್ಮ ಊರಲ್ಲೆಲ್ಲ ರೆಸ್ಪಾನ್ಸ್? ಚಲೋ ಐತೆ. ಅಂದ್ರೆ ಅದೇ ಅಲ್ಲಿ ಮಾರ್ನಿಂಗ್ ಶೋಸ್ ಅಂದ್ರೆ 12 ಶುರು ಆಗತ್ತೆ, ಇವಾಗ ಶುರು ಆಗೈತೆ. ಇವಾಗ ಐ ಥಿಂಕ್ ಒಂದಿಷ್ಟು ಕಾಲ್ಸ್ ಬಂದು ಮೆಸೇಜ್ ಬಂದು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡೋಕ್ಕೆ ಶುರು ಮಾಡಿದ್ರು, ಸ್ಕ್ರೀನ್ ರೆಕಾರ್ಡ್ ಒಂದಿಷ್ಟು ಮಾಡಿ. ಇವಾಗ ಅದು ಒಂಥರ ಟ್ರೆಂಡ್ ಅಲ್ಲ, ಒಂದು 5 seconds, 3 seconds ರೆಕಾರ್ಡ್ ಮಾಡಾಕೋದು, ಅವೆಲ್ಲನೂ ಶುರು ಆಗ್ಯಾವು. ಇಷ್ಟಪಡಕತ್ತಾರ, ಬೈ ಆಫ್ಟರ್ನೂನ್ ನಾವು ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ ನಮ್ಮ ರಿಪೋರ್ಟು. ಬಟ್ ಸೋ ಫಾರ್ ಇವಾಗ ನಿನ್ನಿದು ಮತ್ತು ಇಲ್ಲಿದು ಕಂಪೇರ್ ಮಾಡಿದ್ರೆ ಇಟ್ ಇಸ್ ಅ ವೆರಿ ಗುಡ್ ಓಪನಿಂಗ್. ಅಂದರೆ ನಮ್ಮಂಥ ಹೊಸಬರಿಗೆ ತುಂಬ ಒಳ್ಳೆಯ ಓಪನಿಂಗ್ ಇದೆ. ಥ್ಯಾಂಕ್ಸ್ ಹೇಳೋದು ಯೂಶಲಿ ಥ್ಯಾಂಕ್ಸ್ ಹೇಳ್ತೀವಿ, ಬಟ್ ಥ್ಯಾಂಕ್ಸ್ಗಿಂತ ಮುಖ್ಯವಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ, ಬಂದು ನೋಡಿದವರಿಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಿಕ್ಕರೆ ಇನ್ನೂ ಬೆಟರ್ ಕಾಂಟೆಂಟು, ಇನ್ನೂ ಬೆಟರ್. ಅಂದರೆ ಎಲ್ಲ ಕಲಿಕೆನಲ್ಲ, ಫಸ್ಟ್ ಸಿನಿಮಾಗಿಂತ ಇದೊಂದು ಸ್ವಲ್ಪ ಬೆಟರ್ ಆಗಿರ್ತೀವಿ, ಈ ಕಲಿತ ಕಲಿತ ಮತ್ತು ಇನ್ನೊಂದು ಸಿನಿಮಾಗೆ ಬೆಟರ್ ಆಗ್ತೀವಿ. ಮತ್ತಷ್ಟು ಮುಗಿದಷ್ಟು ಒಳ್ಳೆ ಸಿನಿಮಾ ಕೊಡೋಕ್ಕೇ ಅದೇ ಗುಡ್ ವೇ ಟು ಥ್ಯಾಂಕ್ ದೆಮ್. ಇನ್ನೊಂದಿಷ್ಟು ಚಲೋ ಸಿನಿಮಾ ಜೊತೆಗೇನೆ ಅವ್ರನ್ನ ಭೇಟಿ ಆಗ್ತೀವಿ, ಅವರಿಗೆ ಭೇಟಿಯಾಗಿ ಅವರಿಗೆ ಚಲೋ ಸಿನಿಮಾಗಳನ್ನ ತೋರಿಸ್ತೀವಿ. ಆ್ಯಂಡ್ ಅವ್ರ ಪ್ರೀತಿ ಸದಾ ಹಿಂಗೆ ಇರಲಿ. ನೋಡಿದವರೆಲ್ಲರೂ ಕೂಡ ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ಸಿನಿಮಾ ಇಷ್ಟ ಆದರೆ ಬರೆದು ಹಾಕಿ. ಥ್ಯಾಂಕ್ ಯು ಸರ್.